போட் ரைடு என்னது ನಮಸ್ಕಾರ ಗುರುವೇ, ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಬೀಚಿಗೆ ಬಂದಿದ್ದೀನಿ. ಇದು ಯಾವ ಬೀಚು ಅಂತಂದರೆ ಪ್ಯಾರಡೈಸ್ ಬೀಚು. ಇದು ನಿನ್ನೆ ಹೋಗಿದ್ದು, ನೀವು ನೋಡಿದ್ದು ಅದು ರಾಕ್ ಬೀಚು ಮತ್ತು ಪ್ರಮೋಡೋ ಬೀಚ್ ಅದು. ಸೊ ಅಲ್ಲಿ ಅಷ್ಟೊಂದೇನು ಆ್ಯಕ್ಟಿವಿಟೀಸ್ ಇದ್ದಿಲ್ಲ. ಅಲ್ಲಿ ಆ್ಯಕ್ಟಿವಿಟೀಸ್ ಅನ್ನೋಕ್ಕೆ ಅಲ್ಲಿ ಜನ ಕಡಿಮೆ, ಅಲ್ಲಿ ಜನ ಜಾಸ್ತಿ ಬರೋಲ್ಲ, ಯಾಕಂದರೆ ಹಂಗೆ ಸ್ವಿಮ್ಮೂ ಮಾಡೋಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಈ ಬೀಚಲ್ಲಿ ತುಂಬ ಸ್ಪೆಷಾಲಿಟಿ ಏನಂತಂದರೆ, ಈ ಬೀಚಲ್ಲಿ ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಇದೆ, ತುಂಬ ಜನ ಬರ್ತಾರೆ. ಸ್ವಿಮ್ಮಿಂಗ್ ಮಾಡೋದು ಕಡಿಮೆ ಆಗಿರ್ಬೋದು, ಮಾಡ್ತಾರೆ ಸ್ವಲ್ಪ ಜನ ಅಷ್ಟೇ, ಕಡಿಮೆ ಆಗಿರ್ಬೋದು. ಆದ್ರೂ ಇಲ್ಲಿ ತುಂಬ ಜನ ಬರ್ತಾರೆ, ಆ್ಯಕ್ಟಿವಿಟಿ ಜಾಸ್ತಿ ಇರ್ತದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಮಾತ್ರ. ಪ್ಯಾರಡೈಸ್ ಬೀಚು ಬರೀ ನಿಮ್ಗೆ ಇಲ್ಲಿ ಆಟಾಡೋಕ್ಕಂತ ಅಷ್ಟೇ ಅಲ್ಲ, ಇಲ್ಲಿ ರೆಸ್ಟೋರೆಂಟ್ ಇದೆ, ನಿಮಗೆ ರೆಸಾರ್ಟ್ ಥರನೂ ಮಾಡಿದ್ದಾರೆ, ಅದರ ಗೇಮ್ ಆ್ಯಕ್ಟಿವಿಟೀಸ್ ಇರುತ್ತೆ ತುಂಬ ಇದೆ ಮಾತ್ರ. ಇದರಲ್ಲಿ ಈ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಷ್ಟೇ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾನು ನಿನ್ನೆ ದುಡ್ಡು ಕೇಳ್ತಾ ಇಲ್ಲ, 1 ರೂಪಾಯಿ ಕೇಳ್ತಾ ಇಲ್ಲ, ಫ್ರೀ, ಬರೀ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೀನಿ, ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಯಾರ್ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬು ದಯವಿಟ್ಟು ಮಾಡ್ಕೊಳ್ಳಿ, ಜೊತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರ್ಯಾರು ಈ ಬೀಚಿಗೆ ಬಂದೋಗಿದ್ದಾರೋ ಅವ್ರನ್ನ ಟ್ಯಾಗ್ ಮಾಡಿ. ನಿಮ್ಗೆ ಇನ್ನೊಂದು ಮ್ಯಾಜಿಕ್ ಏನಂತಂದರೆ, ಇಲ್ಲಿ ಸೀ ವಾಟ್ರೂ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡು, ಈ ಕಡೆ ಸಮುದ್ರದ ನೀರಿದೆ, ಮತ್ತು ನಿಮ್ಗೆ ಇನ್ನೊಂದು ಕಡೆ ತೋರಿಸ್ತೀನಿ, ಸೀ ವಾಟರ್ ಇದೆ ಅದು. ಆ ಕಡೆ ಸಮುದ್ರ ನೀರು, ಈ ಕಡೆ ಸೀ ವಾಟರು, ಮಧ್ಯ ಬ್ರಿಡ್ಜ್ ಕಟ್ಟಿದ್ದಾರೆ. ಆ ಬ್ರಿಡ್ಜ್ ಆ ಕಡೆ ಸೈಡ್ ಸಮುದ್ರ ನೀರು ಹರಿತದೆ, ಈ ಕಡೆ ನದಿ ನೀರು ಹರಿತೆ, ಆ ಬ್ಯಾಕ್ ಸೈಡ್ ಇದೆ, ನಿಮ್ಗೆ ತೋರಿಸ್ತೀನಿ ಲಾಸ್ಟ್ ವಿಡಿಯೋದಲ್ಲಿ, ನೋಡ್ತಾ ಇರಿ. ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ, ಗೋವಾ ಥರನೇ ಪಾಂಡಿಚೇರಿ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಆದರೆ ಗೋವಾನೇ ಪಾಂಡಿಚೇರಿನೇ, ಪಾಂಡಿಚೇರಿನೇ ಬೇರೆ, ಗೋವಾನೇ ಬೇರೆ. ಯಾಕಂದರೆ ಗೋವಾದಲ್ಲಿ ತುಂಬ ಇದ್ರಕ್ಕಿಂತ ಸಾಕಷ್ಟು ಬೀಚ್ ಇದೆ. ಇಲ್ಲಿ ಬರೀ ಒಂದು 4 ಬೀಚ್ ನೋಡಿರ್ಬೋದು ನೀವು, ಅಲ್ಲಂದರೆ ಬಾಗ ಬೀಚು, ಆ ಬೀಚು, ಈ ಬೀಚು, ಸಿಕ್ಕಾಪಟ್ಟೆ ಬೀಚ್ಗಳಿದೆ ಮಾತ್ರ. ಅಲ್ಲಿ ಇಲ್ಲಿ ಬರೀ ಒಂದು 4 ಬೀಚ್ ಅಷ್ಟೇ ಇರೋದಿಲ್ಲ, ಅದೇ, ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಇಲ್ಲಿ. ಅಷ್ಟನಕ್ಕೆ ಟೂರಿಸ್ಟ್ ಪ್ಲೇಸು ಅಷ್ಟೇ, ಯಾಕಂದರೆ ಜನ ಬರ್ತಾರೆ ಜಾಸ್ತಿ, ಯಾಕಂದರೆ ಗೇಮ್ಸ್ ಆ್ಯಕ್ಟಿವಿಟಿ ಜಾಸ್ತಿ ಇದೆ ಇಲ್ಲಿ. ಗೋವಾದಲ್ಲಿಕ್ಕಿಂತ ಈ ಬೀಚಲ್ಲಿ ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಜಾಸ್ತಿ ಇದೆ ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ಫೇಮಸ್ಸು ಈ ಪ್ಯಾರಡೈಸ್ ಬೀಚು. ಆ ರಾಕ್ ಬೀಚಲ್ಲೂ ಫೇಮಸ್ ಮಾಡ್ಬೋದಾಗಿತ್ತು, ಯಾಕಂದರೆ ಅಲ್ಲಿ ಬ್ರಿಡ್ಜ್ ಇದೆ, ರಾಕ್ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಹತ್ರ ಆ ಬ್ರಿಡ್ಜ್ ಗಂಟ ನೋಡಿ, ಅಲೆಗಳು ಇಲ್ಲಿ ಗಂಟ ಬರ್ತಾಯಿತ್ತೆ. ಆ ಬ್ರಿಡ್ಜ್ ಹತ್ರ ಏನು ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲೇನು ಆ್ಯಕ್ಟಿವಿಟೀಸ್ ಮಾಡಿಲ್ಲ, ಯಾಕಂದರೆ ರಾಕ್ ಕಲ್ಲುಗಳಿದೆ ಅಲ್ಲೆಲ್ಲ, ಆ ರಾಕ್ ಕಲ್ಲುಗಳ ಹತ್ರ ಅದನ್ನು ತೆಗಿಯೋಕ್ಕಾಗಲ್ಲ, ಯಾಕಂದರೆ ಸುಮಾರು ವರ್ಷಗಳ ಹಿಂದೆನೇ ಹಾಕಿದ್ದ ಆ ಕಲ್ಲುಗಳೆಲ್ಲ. ಸೊ ಈಗ ಅದನ್ನೆಲ್ಲ ತೆಗಿಯೋಕ್ಕಾಗಲ್ಲ, ಅದು ಹಾಕಿರೋದನ್ನು ಚೆನ್ನಾಗಿ ಕಾಣ್ತಾ ಇದೆ ಈಗ. ಸೊ ಅದಕ್ಕೋಸ್ಕರನೇ ಅದನ್ನು ಹಾಗೆ ಬಿಟ್ಬಿಟ್ಟು ಅಷ್ಟೇ ಸುಮ್ಮನೆ ಒಂದು ಸಿಂಪ್ಲಿ ಪ್ಲೇಸ್ ಮಾಡಿದ್ದಾರೆ ಅಷ್ಟೇ. ನೋಡ್ತಾ ಇರ್ಬೋದು ಫುಲ್ಲು ಖಾಲಿ ಇದೆ, ಯಾಕಡೆ ಆ ಕಡೆ ಆ ಕಡೆ ಸ್ವಿಮ್ಮಿಂಗ್ದು ರಿಸ್ಟ್ರಿಕ್ಷನ್ಸ್ ಇದೆ, ಯಾರೂ ಸ್ವಿಮ್ಮಿಂಗ್ ಮಾಡೋಂಗಿಲ್ಲ. ಸೊ ಈ ಕಡೆ ಬೇಕಾದರೆ ಮಾಡ್ಬೋದು, ಅಂದರೆ ತುಂಬ ಅಲ್ಲೇ ಪೂರ್ತಿ ಹೋಗೋಂಗಿಲ್ಲ, ತುಂಬ ದೂರ ಹೋಗೋಂಗಿಲ್ಲ, ಹತ್ರ ಹತ್ರ ಮಾಡ್ಕೋಬೋದು ಸ್ವಿಮ್ಮಿಂಗ್ ಬೇಕಾದರೆ. ನೋಡ್ಬೋದು ದೂರದಿಂದ ಬೋಟ್ಗಳು ಕಾಣ್ತಾ ಇರ್ತದೆ. ಅಲೆ ಮಾತ್ರ ತುಂಬ ಜೋರಿದೆ, ಮಾತ್ರ ತುಂಬ ಜೋರಿದೆ ಅಲೆ ಮಾತ್ರ. ಇಲ್ಲಿ ಗಂಟೆ ಬರ್ತಾ ಇದೆ, ಇಷ್ಟೊಂದು ಹೈಟ್ ಇದ್ರೂ ಇಲ್ಲಿ ಗಂಟೆ ಬರ್ತಾ ಇದೆ, ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ಬೋದು ಬ್ಯಾಕ್ ವಾಟ್ರಲ್ಲಿ ಈ ಮಣ್ಣು, ಇಲ್ಲಿ ಈ ಕಡೆ ಗಂಟೆ ಬಂದಾ ಇರ್ಬೋದು, ಇಲ್ಲಿ ಎಷ್ಟು ಜನ ಅವ್ರೆ, ಎಷ್ಟು ಜನ ಆಡ್ತವ್ರೆ. ಜನ ಸಾಗರ ತುಂಬಿಟೈತೆ, ಸಾರಿ ಇಲ್ಲೆಲ್ಲ ಇರೋದು ಅಲ್ಲಿ ಮುಂದ್ಗಡೆ ಇದ್ದಾರೆ, ಬನ್ನಿ ಮುಂದ್ಗಡೆ ಹೋಗೋಣ. ತುಂಬ ಫೋರ್ಸ್ ಜಾಸ್ತಿ ಇದೆ ಯಾಕೋ ಈ ಸಲ, ಯಾಕಂದರೆ ಸೈಕ್ಲೋನ್ ಬರ್ತಾ ಇದೆ ಆ ಕಡೆ, ಯಾವ ಸೈಡು, ಹೈದರಾಬಾದ್ ಸೈಡು ಸೈಕ್ಲೋನ್ ಜಾಸ್ತಿ ಆಗಿದೆ ಅಂತೆ. ಸೊ ಈಗ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಇಲ್ಲಿ ನಿಂತ್ಕೊಂಬಿಟ್ರೆ ದಿನ ಸ್ನಾನ ಮಾಡಬೇಕಾಯ್ತದೆ, ಬಟ್ಟೆಯೆಲ್ಲ ತೋರಿಸ್ಕೋಬೇಕಾಯ್ತದೆ. ನೋಡೋದು ಎಷ್ಟೊಂದು ಜನ ಅವರೇ, ಮೀನು ಹಿಡಿಯೋರು ಪಾಪ ಇವರು, ಮೀನು ಹಿಡಿಯೋರು ನೋಡಿ ಹೇಗವ್ರೆ ಪಾಪ, ತಾತ ವಯಸ್ಸಾಗ್ಬಿಟ್ಟೈತೆ ಆದರೂ ಇನ್ನೂ ಕೆಲಸ ಮಾಡ್ತವ್ರೆ ತಾತ. ಬೋಟ್ ರೈಡ್ ಇಲ್ಲಿಯಾ? ಬೋಟ್ ರೈಡ್ ಇಲ್ಲಿಯಾ? ಈ ಕಡೆ ಬೋಟ್ ಇಲ್ಲಿಯಾ?
ಎದಕ್ಕೆ ಬೋಟ್ ರೈಡ್ ಬೋಟ್ ರೈಡ್ ನದಿ ಹೋದ್ಗ ಏನಕ್ಕೆ ಹೋಗೋದ ಪೊಲೀಸ್ ತೊಂದ್ರೆ ಹ್ಞೂ ಪೊಲೀಸ್ ತೊಂದ್ರೆ ಕೊಡೋರು ಅಕ್ಕಡೆ ಪೋಂದ ಅಕ್ಕಡೆ ಹಂಗ ಹಾಂ ಅಕ್ಕಡ ನದಿ ನೀರು ಒಳ್ಳೆ ಹಾಂ ನನಗೆ ತಮಿಳು ಪೂರ್ತಿ ಬರಲ್ಲ ಇವ್ರು ಕನ್ನಡ ಬರಲ್ಲ ಏನಾಗ್ತಿದೆ ಅಂತ ಗೊತ್ತಿಲ್ಲ ವಿ ಹ್ಯಾವ್ ನೋ ಐಡಿಯಾ ವಾಪಸ್ ತಿರುಗ್ತದಂಗೆ ಅಷ್ಟು ಫೋರ್ಸ್ ನೀರು ಆಯ್ತಲ್ಲ ಪಾಪ ಅಷ್ಟು ಕಷ್ಟಪಡ್ತಾವ್ರೆ ಹೋಯ್ತು ಪಾಪ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಹಿಂದ್ಗಡೆಯಲ್ಲಿ ನೋಡ್ತಾ ಇದ್ರಲ್ಲ ಈ ಬೀಚ್ ಇದು ಸೇಮ್ ಪ್ಯಾರಡೈಸ್ ಬೀಚೆ ಆದರೆ ಇದಕ್ಕೆ ಫ್ರೀ ಆಫ್ ಕಾಸ್ಟ್ ಎಂಟ್ರಿ ಇದು ನಾನು ಫಸ್ಟ್ ತೋರಿಸಿದ್ನಲ್ಲ ಬೀಚು ಟೆಂಟ್ ಗಿಂಟೆ ಎಲ್ಲ ಹಾಕಿದ್ರು ಬೋಟ್ ರೈಡ್ ಹೋಯ್ತಾಯಿತ್ತು ಆ ಎಂಟ್ರಿ ಫೀಸು ನಿಮಗೆ 100 ರುಪೀಸ್ ಆಗುತ್ತೆ ನೋಡ್ತಾ ಇರ್ಬೋದು ಹಿಂದ್ಗಡೆ ಇದೆ ಅದು ಎಂಟ್ರಿ ಫೀಸ್ಗೆ 100 ರುಪೀಸ್ ಅದು ನೀವು ಈ ಕಡೆ ಏನಾದರೂ ಬಂದರೆ ಫುಲ್ ಆಫ್ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ ನಿಮಗೆ ಸುಮ್ಮನೆ 70 ರೂಪಾಯಿ ಕೊಡೋಕ್ಕೆ ಏನೈತೆ ಸುಮ್ಮನೆ ಈ ಕಡೆಯಿಂದ ಬರ್ಬೋದು ಆರಾಮಾಗಿ ನೋಡಿ ಟ್ರೈ ಮಾಡಿ ಈ ಕಡೆಯಿಂದ ಬಂದರೆ ನಿಮಗೆ ಫ್ರಂಟು ಇದು ರೆಸಾರ್ಟ್ ಇದೆ ಆ ರೆಸಾರ್ಟಿಂದ ಬಂದರೆ ನಿಮಗೆ 70 ರಿಂದ 100 ತೊಗೊತಾರೆ ನೀವು ಅದೇ ನೀವು ಹಿಂದ್ಗಡೆ ಇನ್ನು ಸ್ವಲ್ಪ ಹಿಂದ್ಗಡೆ ಬಂದರೆ ನಿಮಗೆ ಫ್ರೀ ಆಫ್ ಕಾಸ್ಟು ಬೀಚ್ಗೆ ಬರೋಕ್ಕೇನು ದುಡ್ಡಿಲ್ಲ ಬೀಚ್ ಬರೋಕ್ಕೇನು ದುಡ್ಡು ಕೊಡಬೇಕಾ ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಬೀಚಿಗೆ ಬರೋಕ್ಕೆ ನಾನು ಯಾವತ್ತೂ ದುಡ್ಡು ಕೊಟ್ಟಿಲ್ಲ ನಾನು ಕರ್ನಾಟಕದಲ್ಲಿ ಆಡಿದ್ದೀನಿ ಎಷ್ಟೊಂದು ಬೀಚಲ್ಲಿ ಅಂದರೆ ಮಂಗಳೂರು ಮುರುಡೇಶ್ವರ ಎಷ್ಟೊಂದು ಬೀಚ್ ಇದೆ ಸೊ ಅದಕ್ಕೆಲ್ಲ ನಾನು ಬೀಚ್ಗೆ ದುಡ್ಡು ಕೊಡಲಿಲ್ಲ ಇದಕ್ಕೆ ಫಸ್ಟ್ ಟೈಮ್ ಕೇಳಿದ್ದು ನಾನು ಅವ್ರು ಸೆಕ್ಯೂರಿಟಿ ಅವ್ರು ಹಿಡ್ಕೊಂಡ್ರು ಆ ಕೈಗೆ ಯಾವುದೋ ಬ್ಯಾಂಡ್ ಕೊಟ್ಟಿದ್ರೆ ಆ ಬ್ಯಾಂಡ್ನ ಈ ಕಡೆ ಹಾಕೊಂಡು ಹೋಗ್ಬೇಡ ಅವರು ಜಗಳಾಡ್ತಾರೆ ಅಂತಂದರು ನನಗೆ ಯಾಕೆ ಅರ್ಥ ಆಗಲಿಲ್ಲ ಇಲ್ಲಿ ನಮ್ಮ ಕರ್ನಾಟಕದವ್ರು ಸಿಕ್ಕರು ಸೊ ಅವ್ರು ಬಿಡಿಸಿ ಹೇಳಿದ್ರು ಇದು ಫ್ರೀ ಎಂಟ್ರಿ ಅದು ದುಡ್ಡು ಕೊಟ್ಟೋಗಬೇಕು ಅದು ಅವ್ರದ್ದೇನಾದರೂ ನಾವು ಈ ಕಡೆ ಬಂದರೆ ಅವ್ರು ಜಗಳಾಡ್ತಾರೆ ಇಲ್ಲಿ ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಆ ಬ್ಯಾಂಡ್ಗೆ ಹಾಕಿರೋದು ಕಿತ್ಕೊಂಡ್ರು ನಾನು ಬಂದ್ಬಿಟ್ಟು ಕೊಡ್ತೀನಿ ಅಂತಂದ್ಬಿಟ್ಟು ಸೊ ನೋಡಿ ಬೀಚಿಗೆ ಬರೋಕ್ಕೆಲ್ಲ ದುಡ್ಡು ಕೊಡೋಂಗೈತೆ ಈಗ ಬೀಚ್ಗೆಲ್ಲ ದುಡ್ಡು ಕೊಡೋಂಗೈತೆ ಈಗ ನೋಡಿ ಹಿಂದ್ಗಡೆ ಫ್ರೀ ಆಫ್ ಕಾಸ್ಟ್ ಇಟ್ಕೊಂಡು ಮುಂದ್ಗಡೆ ದುಡ್ಡು ಕೊಟ್ಟು ಬರಬೇಕು ಏನೂ ಇಲ್ಲ ಇಲ್ಲೊಂದು ಎರಡು ಟೆಂಟ್ನೇ ಹಾಕ್ಬಿಟ್ಟು ಕೂತ್ಕೊಂಡ್ರೆ ಇದಕ್ಕೂ ಫ್ರೀ ಎಂಟ್ರಿ ಮಾಡ್ಬಿಡ್ತು ಇದಕ್ಕೂ ದುಡ್ಡು ಹಾಕ್ಬಿಡ್ತಾರೆ ನಾನು ಯಾರು ಗೊತ್ತು ಅದೇನೋ ಕಾಟ್ ಅಂದರು ನನಗೆ ಅರ್ಥ ಆಗಲಿಲ್ಲ ಅದೇನೋ ತೋರಿಸ್ಬೇಕಂತೆ ಕಾಟ್ ಅಂದರೆ ನಮ್ಮ ಬ್ಯಾಚಲ್ಲಿ ಗೀಚ್ ಹಾಕೋದು ಇನ್ನೇನು ಕಾಟು ಅಂತ ಅನ್ನಲ್ಲ ನೋಡ್ತಾ ಇರ್ಬೋದು ಒಂಟೆ ಬೇರೆ ಕೂರಿಸ್ಬಿಟ್ಟವ್ರೆ ಒಂದು ರೈಡ್ಗೆ 300 ರೂಪಾಯಿ ಅಂತೆ ಯಾರಾದರೂ ಹೋಗ್ಬೋದು ಸ್ವಲ್ಪ ಒಂಟೆ ಹೊಟ್ಟೆ ಹಸಿತೈತೆ ಹೇಳೋಕ್ಕಾಗದು ಒಂದು ರೌಂಡ್ 300 ಸೊ ನೋಡಿದ್ರಲ್ಲ ಈ ಪ್ಯಾರಡೈಸ್ ಬೀಚು ಬೆಳಿಗ್ಗೆ 9 ಗಂಟೆಗೆ ಓಪನ್ ಆಗುತ್ತೆ 9 ಗಂಟೆಗೆ ಓಪನ್ ಆಗಿದ್ದು ನಿಮಗೆ ಸಾಯಂಕಾಲ 6 ಗಂಟೆ ಗಂಟ ಇರುತ್ತೆ ಇದರ ಎಂಟ್ರಿ ಫೀಸ್ ಬಂದು ಒಬ್ಬರಿಗೆ 80 ರುಪೀಸ್ ಆಗುತ್ತೆ ಆದರೆ ಚಿಕ್ಕ ಮಕ್ಕಳಾದರೆ ಒಂದು 50 ರುಪೀಸ್ ತೊಗೊತಾರೆ ಎಂಟ್ರಿ ಫೀಸಸ್ ಇರುತ್ತೆ ರಾತ್ರಿ 8 ಗಂಟೆಯಿಂದ 9 ಗಂಟೆ ಗಂಟೆ ಲೈಟಿಂಗ್ಸ್ ಇರುತ್ತೆ ನೋಡಿ ಬ್ಯಾಡ್ಮಿಂಟನ್ ಇದಾಕಿದ್ದಾರೆ ಅದು ವಾಲಿಬಾಲ್ ಆಡಲಿ ಅಂತ ನೆಟ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಫುಲ್ಲು ಇದು ಪ್ರೀಮಿಯಮ್ಮು ಆ ಕಡೆದು ಮೀಡಿಯಮ್ಮು ಸೊ ಇಲ್ಲಿ ಇದೆ ನೋಡಿ ಆ್ಯಕ್ಟಿವಿಟೀಸ್ಗಳೆಲ್ಲ ಬೇಗ ಬಂದರೆ ಇದನ್ನೆಲ್ಲ ಆಟ ಆಡ್ಬೋದು ಮತ್ತು ಇಲ್ಲಿ ಒಳಗಡೆ ಕೂಲ್ ಡ್ರಿಂಕ್ಸು ಬಟ್ಟೆ ಗಿಟ್ಟೆ ಇದೇ ತೊಗೋಬೋದು ತೊಗೊಳಂಗಿದ್ರೆ ಶಾಪಿಂಗ್ ಮಾಡೋರು ಮಾಡ್ಬೋದು ಇಲ್ಲೇ ಇದೆ ನೋಡಿ ಆಟಾಡೋಂಗಿದ್ರೆ ಆಟಾಡ್ಕೋಬೋದು ಬೋಟ್ ಇದೆ ಸ್ಪೀಡ್ ಬೋಟ್ ಇದೆ ಬರೀ ಸಿಂಗಲ್ಲಾಗಿ ಹೋಗೋರ್ದು ಇದೆ ಡಬಲಾಗಿ ಹೋಗೋರ್ದು ಇದೆ ಟ್ರಿಪಲ್ಲಾಗಿ ಹೋಗೋರ್ದು ಇದೆ ಎಲ್ಲರದು ಇದೆ ಬೇಗ ಬಂದರೆ ಆಟಾಡ್ಬೋದು ಸೊ ಈ ಥರ ಇರುತ್ತೆ
ನಿಮ್ಗೆ ಅವಾಗಲೇ ಹೇಳ್ದಂಗೆ ಇದು ಕಾಣ್ತಿರೋದು ಇದು ಸೀ ವಾಟರ್, ಇದು ಇದ್ರ ಮುಂದ್ಗಡೆ ಇರೋದು ನಿಮಗೆ ಪ್ಯಾರಡೈಸ್ ಬೀಚ್. ಆ ಪ್ಯಾರಡೈಸ್ ಬೀಚ್ ಹಿಂದ್ಗಡೆ ಈ ಬ್ಯಾಕ್ ವಾಟರ್ ಇದೆ, ಸೀ ವಾಟರ್ ಇದು, ಈ ಕಡೆ ಸೀ ವಾಟರು ಆ ಕಡೆ ಬೀಚ್ ಇದೆ. ಗುರುವೇ ನೋಡಿದ್ರಲ್ಲ ಎಷ್ಟಿದೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ವಾಟರ್ ಆ್ಯಕ್ಟಿವಿಟೀಸು. ಹಾಂ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಇದೆ ಜಾಸ್ತಿ ಇದೆ. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಬಂದರೆ ಸುಮ್ಮನೆ ಹಾಗೆ ಹೋಗ್ಕೋಬೇಡಿ, ಸುಮ್ಮನೆ ನಂತರ ನನಗೆ ಟೈಮ್ ಇಲ್ಲ ಅನ್ನೋಕ್ಕೋಸ್ಕರ ಬೇಗ ಹೋಗ್ತಾಯಿದ್ದೀನಿ. ನೀವು ಬಂದರೆ ಎಲ್ಲ ಆಡಿ, ಎಲ್ಲ ಆಡಿ ಅಂತ ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಆಟ ಆಡಿ. ಹಾಂ, ಅಲ್ಲೊಂದು ಸಿಂಬಲ್ ಇದೆ ನೋಡಿ, ತೋರಿಸ್ತೀನಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದವ್ರು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಏನಾದರೂ ಸ್ಪೆಷಲ್ ಆಗಿರೋ ತೊಗೊಂಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಪಾಂಡಿಚೇರಿ ಪ್ಯಾರಡೈಸ್ ಬೀಚ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ಮರೀದೇ ತಪ್ಪದೆ ಮಾಡ್ಕೊಳ್ಳಿ. ನಾನು ಯಾವುದಾದ್ರೂ ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಗೈಸ್, ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಇದು ಯಾವುದು ಐ ಲವ್ ಇನ್ ಸಂಡಸ್, ಯಾವುದೋ ಸಂಡಸ್ ಯಾವುದೋ ಐತೆ ನೋಡಿ. ಪಾಂಡಿಚೇರಿ, ಬಾಯ್ ಬಾಯ್.